ಈಶ್ವರಪ್ಪನಂತಹ ಒಬ್ಬ ನೀಚ ರಾಜಕಾರಣಿ ಇಂತ ಒಂದು ನೀಚ ಕೆಲಸ ಮಾಡಿದ್ದಾರೆ. ಇದು ಬರೀ ಕಾನೂನು ಬಾಹಿರ ಅಷ್ಟೇ ಅಲ್ಲ, ಇದು ಪ್ರಜಾಪ್ರಭುತ್ವದ ಕಲ್ಪನೆ. ಇವನ ತಲೆ ಮೇಲೆ ಯಾವುದೋ ಒಂದು ಪಕ್ಷದ ಆಶೀರ್ವಾದದ ಕೈ ಇದೆ ಅನ್ನೋ ಕಾರಣಕ್ಕೆ ನೀವು ಅವರಿಗೆ ಅರೆಸ್ಟ್ ಮಾಡಿಲ್ಲ ಅಂತಂದ್ರೆ ನಾವು ಈ ದೇಶದ ಬಾಬಾ ಸಾಹೇಬರಿಗೆ ಮಾಡುವ ಮೋಸ ಅಲ್ಲವೇ? ಒಬ್ಬ ವ್ಯಕ್ತಿಯನ್ನ ನೀವೇ ಕರೆದ್ಬಿಟ್ಟು ಒಂದು ಕಾಂಟ್ರಾಕ್ಟ್ ಕೊಟ್ಬಿಟ್ಟು ಅವ್ನಿಗೆ ಕೆಲಸ ಮಾಡಿಸಿ ಮನೇಲಿ ಇರುವಂತಹ ಬೆಳ್ಳಿ ಬಂಗಾರ ಎಲ್ಲ ಮಾರ್ಬಿಟ್ಟು ಅವ್ನು ಕೆಲಸ ಮಾಡ್ತಾರೆ, ಆಮೇಲೆ ಅವ್ನು ಬಿಲ್ ಪಾಸ್ ಮಾಡಕ್ಕೆ ನೀವು 4% ಕೇಳ್ತಿರಲ್ಲ, ನಾಚಿಯಾಗಪ್ಪ ನಿಮ್ಗೆ. ಈ ಪಕ್ಷ ಅಧಿಕಾರಕ್ಕೆ ಬಂದಿದೆ ಅವಾಗವಾಗ ಈ ರಾಜ್ಯದಲ್ಲಿ ಅನವಶ್ಯಕವಾದಂತಹ ಚಟುವಟಿಕೆಗಳು, ಕಾನೂನು ಬಾಹಿರವಾದಂತಹ ಚಟುವಟಿಕೆಗಳು ರಾಜಾರೋಷವಾಗಿ ರಾಜಕೀಯ ವ್ಯಕ್ತಿಗಳೇ ಮಾಡುತ್ತಾ ಬಂದಿದ್ದಾರೆ. ಇವತ್ತು ನಮ್ಮ ಮಧ್ಯೆ ಇರೋದು ಒಂದೇ, ಒಂದು ಸರಿ ಒಂದು ತಪ್ಪು ಅಂತ ಹೇಳಿ. ಇವತ್ತು ನಾವು ಬರೀ ನಮ್ಮ ಜಾತಿ ಅಥವಾ ನಮ್ಮ ಧರ್ಮಕ್ಕೆ ಸೇರಿದಂತಹ ವ್ಯಕ್ತಿಯೊಬ್ಬ ಅಧಿಕಾರದಲ್ಲಿದ್ದಾನೆ ಅನ್ನೋ ಒಂದೇ ಕಾರಣಕ್ಕಾಗಿ ಅವನು ಮಾಡುವ ಪ್ರತಿಯೊಂದು ತಪ್ಪನ್ನು ನಾವು ಸಮರ್ಥಿಸಿಕೊಳ್ತಾ ಇದ್ದೀವಿ ಅಂದ್ರೆ ಅದು ನಾವೇ ಈ ದೇಶದ ಪ್ರಜಾಪ್ರಭುತ್ವದ ಕಲ್ಪನೆ ಮಾಡ್ತಾ ಇದ್ವಿ ಅಂತ ಅರ್ಥ ಆಗುತ್ತೆ. ಇವತ್ತು ಈ ಪ್ರತಿಭಟನೆಯ ಮುಖಾಂತರ ಸಮಸ್ತ ಕರ್ನಾಟಕದ ವೀರ ಕನ್ನಡಿಗ ನಾನು ಮನವಿ ಮಾಡ್ಕೊಳ್ತೀನಿ, ಈ ಜಾತಿ ಧರ್ಮ ಅನ್ನೋ ವಿಷ ಬೀಜನ ಮನೆಯಲ್ಲೇ ಅಥವಾ ಆ ನಿಮ್ಮ ಮರಗಳಿಂದ ಹೊರಗೆ ತೆಗೆದುಬಿಟ್ಟು ಅದನ್ನು ಬಿಸಾಕಿ ಅದನ್ನು ತಿಲಾಂಜಲಿ ಮಾಡಿ ಈ ರಾಜ್ಯವನ್ನು ಮತ್ತೆ ಕಟ್ಟುವ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕಾಗಿದೆ. ಇವತ್ತು ನಾವು ನೋಡ್ತೇವೆ ಈಶ್ವರಪ್ಪನಂತಹ ಒಬ್ಬ ನೀಚ ರಾಜಕಾರಣಿ ಯಾವುದೇ ರೀತಿಯ ಒಂದು ನೈತಿಕತೆ ಇಲ್ಲದಂತಹ ರಾಜಕಾರಣಿ ಒಂದು ಮೈಗೆ ಬಂದಂತೆ ಮಾತಾಡಿದ ಒಬ್ಬ ವ್ಯಕ್ತಿ ಇಂತ ಒಂದು ನೀಚ ಕೆಲಸ ಮಾಡಿದ್ದಾರೆ. ಇದು ಬರೀ ಕಾನೂನು ಬಾಹಿರ ಅಷ್ಟೇ ಅಲ್ಲ, ಇದು ಪ್ರಜಾಪ್ರಭುತ್ವದ ಕಲ್ಪನೆ. ಒಂದ್ ಮೂರ್ ನಾಲ್ಕು ದಿವಸ ಮುಂಚೆ ಇದು ಘಟನೆ ನಡೆದಿದಲ್ಲ, ಇದಕ್ಕಿಂತ ಮೊದಲು ಕರ್ನಾಟಕ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಪ್ರೆಸ್ ಕಾನ್ಫರೆನ್ಸ್ ಮುಖಾಂತರ ಅವರು ಹೇಳ್ತಾರೆ, ಇಷ್ಟು ವರ್ಷ ನಾವು ಕಾಂಟ್ರಾಕ್ಟರ್ಸ್ ಬಹಳ ನಂದಿಯಲ್ಲಿ ಬೇರೆ ಬೇರೆ ಎಲ್ಲ ಸರ್ಕಾರ ಬಂತು ನಂದಿಯಾಗಿ ಒಂದು ನಾವು ನಡ್ಕೊಳ್ತಾ ಇದ್ವಿ, ಮತ್ತೆ ಈಗ ಏನ್ ಬಿಜೆಪಿ ಸರ್ಕಾರ ಬಂದಿದೆ ಅದು ತುಂಬಾನೇ ಭ್ರಷ್ಟಾಚಾರ ಮಾಡ್ತಾ ಇದೆ. ಎಷ್ಟು ಮಟ್ಟಿಗೆ ಅಂದ್ರೆ 40% ಕಮಿಷನ್ ಕೇಳ್ತಾರೆ. ಥ್ರೂ ಶೇಮ್ ಶೇಮ್ ಅಂತ ನಾವು ಕೇಳಿ 40% ಅಂದ್ರೆ ಏನದು ಅರ್ಥ? ಟೋಟಲಿ ನೀವು ಭ್ರಷ್ಟಾಚಾರ ಮಾಡಲಿಕ್ಕೆ ಹೊರಟಿದ್ದೀರಾ. ಯಾರ್ದು ದುಡ್ಡು ಅದು? ಇದೆಲ್ಲ ಸಾಮಾನ್ಯ ಜನರು ಏನ್ ಟ್ಯಾಕ್ಸ್ ಕಟ್ತಾ ಇದಾರೆ, ಆ ಟ್ಯಾಕ್ಸ್ ದುಡ್ಡಿಂದ ಏನ್ ಕಾಮಗಾರಿಗಳು ನಡೀತದೆ, ಏನ್ ಟೆಂಡರ್ಗಳು ಆಗಿರ್ತದೆ, ಏನ್ ಅಭಿವೃದ್ಧಿಗಳು ಆಗಿರ್ತದೆ, ಟೋಟಲ್ ಅದು ಜನರ ದುಡ್ಡು. ಆ ಜನರದ ದುಡ್ಡು ನೀವು ಭ್ರಷ್ಟಾಚಾರ ಮಾಡಿ ನಿಮ್ಮ ಬಿಜೆಪಿ ಆಡಳಿತ ಮತ್ತೆ ನಿಮ್ಮ ಬಿಜೆಪಿ ಸರ್ಕಾರವನ್ನು ಬಲಿಷ್ಠ ಮಾಡಕ್ಕೆ ಹೊರಟಿದ್ದೀರಾ. ಇದಕ್ಕೆ ನಾವು ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಯಾವತ್ತೂ ಸಹಿಸಿರಲಿಲ್ಲ.